ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಸಾಂಬಾರ್ ಸೌತೆಕಾಯಿ ಪಲ್ಯ. ಮಂಗಳೂರು ಕಡೆಯವ್ರಿಗಂತೂ ಇದು ತುಂಬ ಇಷ್ಟ ಆಗೋ ರೆಸಿಪಿ. ಮತ್ತು ಇದು ಎಲ್ಲ ಕಡೆ ಸಿಗೋದಿಲ್ಲ ಈ ಸಾಂಬಾರ್ ಸೌತೆಕಾಯಿ, ಮಲೆನಾಡು ಕಡೆ ಮಾತ್ರ ಜಾಸ್ತಿ ಸಿಗೋದು. ಮತ್ತು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಂಪು ಕೂಡ. ಫಸ್ಟ್ ನಾನಿಲ್ಲಿ ಸಾಂಬಾರ್ ಸೌತೆಕಾಯಿ, ಇದು ನೋಡಿ ಯೆಲ್ಲೋ ಕಲರಲ್ಲಿರುತ್ತೆ, ಫಸ್ಟು ನೀವು ಅದು ಸ್ಕಿನ್ ಇರುತ್ತಲ್ಲ ಅದನ್ನು ಪೀಲ್ ಮಾಡ್ಕೋಬೇಕು. ನೋಡಿ ನಾನು ಪೀಲ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಕಟ್ ಮಾಡಬಾರ್ದು, ಜಸ್ಟ್ ಆ ಸ್ಕಿನ್ ಮಾತ್ರ ಹೋಗಬೇಕು, ಆ ಥರ ಪೀಲ್ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಪೀಲ್ ಮಾಡಿಕೊಂಡ್ಮೇಲೆ ಫುಲ್ ವೈಟ್ ಬರುತ್ತೆ ಸ್ನೇಹಿತರೆ ಇದು ಸಾಂಬಾರ್ ಸೌತೆಕಾಯಿ. ಇವಾಗ ನೋಡಿ ನಾನು ಪೀಲ್ ಮಾಡಿಕೊಂಡ್ಮೇಲೆ ಅದು ತಿರುಳಿರುತ್ತಲ್ಲ, ತಿರುಳು ತೆಗಿಬೇಕು ಸ್ನೇಹಿತರೆ. ಏಕೆಂದರೆ ಆ ತಿರುಳು ತೆಗಿಲಿಲ್ಲ ಅಂದರೆ ನಾವು ಪಲ್ಯ ಮಾಡಿದ್ಮೇಲೆ ಕಹಿ ಕಹಿ ಬರುತ್ತೆ. ಈ ಸೌತೆಕಾಯಿ ಸ್ವಲ್ಪ ಹುಳಿ ಬರುತ್ತೆ ಮತ್ತು ಒಗ್ರೊಗ್ರಿರುತ್ತೆ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೋಡಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಅದು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕರಿಬೇವು. ನೀವು ಬೇಕಿದ್ರೆ ಒಣಮೆಣಸಿನ್ಕಾಯಿನ್ನೂ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಇದು ಬಾಡ್ಸಿದ್ಮೇಲೆ ನೋಡಿ ಅದು ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ನಾನು ಶುಂಠಿ ಹಾಕ್ಕೊಂಡೆ. ಶುಂಠಿ ಹಾಕ್ಕೊಂಡ್ರೆ ಅದು ಫ್ಲೇವರೇ ಡಿಫ್ರೆಂಟು ಸ್ನೇಹಿತರೆ. ಒಂದ್ಸಲ ಹಾಕಿ ನೋಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಬಾಡಿಸಿದ್ರೆ ನಮಗೆ ಖಾರ ಬಿಟ್ಕೊಳ್ಳುತ್ತಲ್ಲ, ಸೌತೆಕಾಯಿ ಸ್ವಲ್ಪ ಸಪ್ಪೆ ಹುಳಿ ಇರೋದ್ರಿಂದ ಖಾರ ಹತ್ತಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಬಾಡಿಸಿದ್ದಾಗಿದೆ. ಈಗ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಸೌತೆಕಾಯಿ, ಅದನ್ನು ಹಾಕಿ ಒಂದ್ಸಲ ಈ ಥರ ಬಾಡಿಸ್ಕೋಬೇಕು. ಇವಾಗ ಇದಕ್ಕೆ ಅರಿಶಿನದ ಪುಡಿ ಹಾಕ್ಕೊತ ಇದ್ದೀನಿ. ಅರಿಶಿನ ಹಾಕೊಂಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ. ಬೆಲ್ಲ ಎದಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಒಗರಿರೋದ್ರಿಂದ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡಿ ಸ್ನೇಹಿತರೆ. ಮಿಕ್ಸ್ ಕೊಟ್ಟಾದಮೇಲೆ ಸ್ವಲ್ಪ ನೀರು, ಏಕೆಂದರೆ ಅದು ಬೇಯಬೇಕಲ್ವ ಸೌತೆಕಾಯಿ. ಒಂದು 10 ನಿಮಿಷ ಬೇಯಿಸಿದ್ರೆ ಅದು ಫುಲ್ ವೈಟ್ ಇದೆಯಲ್ಲ, ವೈಟ್ ಇರೋದು ಟ್ರಾನ್ಸ್ಪರೆಂಟ್ ಅಂದರೆ ಜೆಲ್ಲಿ ಕಲರ್, ವಾಟರ್ ಕಲರ್ಗೆ ಟರ್ನ್ ಆಗುತ್ತೆ. ನೋಡಿ ಬೆಂದಿದೆ ಅಂತ ಚೆಕ್ ಮಾಡೋದು, ಜಸ್ಟ್ ಒಂದು ಹೋಲ್ ತೊಗೊಂಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ಕ್ರಶ್ ಆಗಿಬಿಡುತ್ತೆ. ಇವಾಗ ನೀರೆಲ್ಲ ಎವಾಪ್ರೇಟ್ ಆಗಿದೆ. ಈಗ ನಾನು ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಸೇರಿಸ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಈಗ ಸೌತೆಕಾಯಿ ಪಲ್ಯ, ಸಾಂಬಾರ್ ಸೌತೆಕಾಯಿ ಪಲ್ಯ ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.